परस्वस्य उपकारकः रक्षत्येव तदीयं मां कर्मार्चो गुरुदेवगः आपादपर्यन्तं गुरूणाम् आकटनं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಮದಾಚಾರ್ಯರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇರುವಾಗ ಅಗುಣಾಯ ಗುಣೋದ್ರೇಕ ಸ್ವರೂಪಾಯ ಆದಿಕಾರಿಣೆ ವಿದಾರಿತಾರಿ ಸಂಘಾರ್ಯ ವಾಸುದೇವಾಯತೆ ನಮಃ। ಪರಮಾತ್ಮ ಹೇಗಿದ್ದಾನೆ ಅಂತ ಕೇಳಿದ್ರೆ ಗುಣೋದ್ರೇಕ ಸ್ವರೂಪಾಯ ಆದಿಕಾರಿಣೆ ಅಂತ ಎರಡು ಶಬ್ದ ಇದೆ। ಪರಮಾತ್ಮನಲ್ಲಿ ಎಲ್ಲ ಗುಣಗಳ ಉದ್ರೇಕ ಇದೆ। ಭಗವಂತ ಉತ್ತಮವಾದ ಗುಣಗಳ ಸ್ವರೂಪವುಳ್ಳವನು, ಆ ಉದ್ರಿಕ್ತವಾದ ಗುಣವನ್ನು ಪಡೆದವನು, ಅದರಿಂದ ಸಮಸ್ತವಾಗಿರ್ತಕ್ಕಂತಹ ಜಗತ್ತಿನಲ್ಲಿರ್ತಕ್ಕಂತಹ ಜೀವರಾಶಿಗಳ ನಾನಾ ವಿಧವಾದ ಕರ್ಮಗಳನ್ನು ನೋಡಿಕೊಂಡು ಅವರಿಗೆ ಯೋಗ್ಯವಾದ ಫಲವನ್ನು ಕೊಡ್ತಾನೆ ಪರಮಾತ್ಮ। ಹೀಗಾಗಿ ಗುಣೋದ್ರೇಕ ಸ್ವರೂಪಾಯ ಅಂತ ಹೇಳ್ತಾರೆ, ಜೊತೆಗೆ ಆದಿಕಾರಿಣೆ, ಎಲ್ಲವನ್ನೂ ಮಾಡಿಸಲಿಕ್ಕೆ ಮೂಲ ಕಾರಣ ಆದಿ ಅಂದ್ರೆ ಮೊದಲಿಗೆ, ಕಾರಿ ಅಂದ್ರೆ ನಮ್ಮಿಂದ ಕೆಲಸವನ್ನು ಮಾಡಿಸುವ ಆದಿಕಾರಿಣೆ, ನಮ್ಮಿಂದ ಸಕಲ ವಿಧವಾದ ಕಾರ್ಯಗಳನ್ನು ಮಾಡಿಸುವನು ಪರಮಾತ್ಮ। ಹೀಗಾಗಿ ಆ ಭಗವಂತನನ್ನ ಆದಿಕಾರಿ ಅಂತ ಕರೀತಾರೆ। ಆದಿಕಾರಿಣಿ ಅಂತಂದ್ರೆ ಮೊಟ್ಟ ಮೊದಲಿಗೆ ಎಲ್ಲ ವಿಧವಾದ ಕಾರ್ಯವನ್ನು ನಮ್ಮಿಂದ ಮಾಡಿಸುವನು। ಮನುಷ್ಯನಿಗೆ ಸಾಧನ ಮಾಡಬೇಕು ಅಂತ ಅಪೇಕ್ಷೆ ಬರುವುದಾಗಲಿ, ನಾನಾ ವಿಧವಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಾಡುವ ಪ್ರವೃತ್ತಿಯಾಗಲಿ, ಅಥವಾ ಸಮಸ್ತ ಜಗತ್ತಿನ ಜೀವರಾಶಿಗಳ ನಾನಾ ವಿಧವಾಗಿರ್ತಕ್ಕಂತಹ ವ್ಯಾಪಾರವನ್ನಾಗಲಿ ಭಗವಂತನೇ ಮಾಡಿಸುತ್ತಾನೆ। ಭಗವಂತನಲ್ಲಿ ನಂಬಿಕೆ ಇರತಕ್ಕಂತಹ ವ್ಯಕ್ತಿಗಳಿಗೆ, ಭಗವದ್ ಭಕ್ತರಿಗೆ ಸಾಮಾನ್ಯವಾಗಿ ವಿರೋಧಿಗಳು ಜಾಸ್ತಿ, ಶತ್ರುಗಳು ಬಹಳ ಇರ್ತಾರೆ। ಸಾತ್ವಿಕ ಕಾರ್ಯಕ್ಕೆ ವಿರೋಧ ಜಾಸ್ತಿ ಇರ್ತದೆ, ಎಷ್ಟು ಸಹನೆ ಮಾಡಿಕೊಳ್ತಾನೆ ಒಬ್ಬ ವಿಷ್ಣು ಭಕ್ತ ಅಷ್ಟು ಅವನ ತಪಸ್ಸು ಹೆಚ್ಚಾಗ್ತದೆ। ಸಜ್ಜನರು ಅಂತ ಮುಖವಾಡವನ್ನು ಹಾಕಿಕೊಂಡು ಮೇಲ್ನೋಟಕ್ಕೆ ಚೆನ್ನಾಗಿ ಮುಖ ಇರುತ್ತೆ, ಗೋಮುಖ ವ್ಯಾಘ್ರ ಅಂತ ನಮ್ಮ ಸಂಸ್ಕೃತದಲ್ಲಿ ವ್ಯವಹಾರ ಮಾಡೋದು, ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಹೃದಯದಲ್ಲಿ ಮಾತ್ರ ಹಾಲಾಹಲ ವಿಷ ಇರುತ್ತೆ, ತುಂಬಾ ಅಸಮಾಧಾನ, ಅವರಿಗೆ ಅಶ್ರದ್ಧೆ, ಜುಗುಪ್ಸೆ, ಸಜ್ಜನರನ್ನು ಕಂಡ್ರೆ ಆಗೋದಿಲ್ಲ, ಸಜ್ಜನರು ಯಾರು ಅಂತೂ ಗೊತ್ತಾಗೋದಿಲ್ಲ। ಈ ರೀತಿಯಾಗಿ ಆ ಸಜ್ಜನರನ್ನ ನೋಡುವ ದೃಷ್ಟಿಯೇ ಇಲ್ಲದೇ ಇರತಕ್ಕಂತಹ ವ್ಯಕ್ತಿಗಳು ಈ ಲೋಕದಲ್ಲಿ ಇರ್ತಾರೆ। ಭಗವಂತ ಸಜ್ಜನರನ್ನ ನಾನಾ ರೀತಿಯಿಂದ ಪರೀಕ್ಷೆ ಮಾಡ್ತಾನೆ। ಪರಮಾತ್ಮನೇ ಎಲ್ಲದಕ್ಕೂ ಕಾರಣ, ಆದಿಕಾರಣೆ, ಗುಣೋದ್ರೇಕ ಸ್ವರೂಪಾಯ ಅಂತ ಭಗವಂತನನ್ನ ಕರೆದು ಅದೇ ಭಗವಂತ ಆದಿಕಾರಿಯಾಗಿದ್ದಾನೆ ಅಂದರೆ ಎಲ್ಲದಕ್ಕೂ ಮೂಲ ಕಾರಣ। ನಮಗೆ ಶಾಸ್ತ್ರ ನಿಷ್ಠೆ ಅಥವಾ ಭಗವದ್ಭಕ್ತಿ ಇದನ್ನು ಕೊಡುವನು ಪರಮಾತ್ಮನೇ। ಆ ಭಗವಂತನ ಭಕ್ತಿಯನ್ನ ಅಥವಾ ಶಾಸ್ತ್ರದ ನಿಷ್ಠೆಯನ್ನ ಬೇರೆ ರೀತಿಯಾಗಿ ಪರಿವರ್ತನೆ ಮಾಡುವನು ಪರಮಾತ್ಮನೇ। ಹೀಗಾಗಿ ಭಗವಂತನ ನಿರಂತರವಾಗಿ ಉಪಾಸನೆ ಮಾಡಬೇಕು। ಆದಿಕಾರಿಣೆ ಅಂದ್ರೆ ಆದಿ ಅಂದ್ರೆ ಮೊಟ್ಟ ಮೊದಲು, ಕಾರಿ ಕೆಲಸವನ್ನು ಮಾಡುವನು। ಈಗ ಆದಿ ಎಂಬ ಶಬ್ದಕ್ಕೆ ಕೇವಲ
ಮೊದಲಿರುವಂತಹ ವ್ಯಕ್ತಿ ಅಂತ ಅಷ್ಟೇ ಅಲ್ಲ, ಮೊಟ್ಟ ಮೊದಲಿರ್ತಕ್ಕಂತಹ ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೂ ಕೂಡ ವಿಶಿಷ್ಟವಾದ ಒಂದು ಕಾರ್ಯವನ್ನು ಮಾಡುವ ಶಕ್ತಿಯನ್ನು ಕೊಟ್ಟವನು ಪರಮಾತ್ಮ. ಹೀಗಾಗಿ ಗುಣೋದ್ರೇಕ ಸ್ವರೂಪಾಯ ಆದಿಕಾರಿಣಿ, ಭಗವಂತನಲ್ಲಿ ಅಂತಹ ಒಂದು ಸ್ವರೂಪ ಇದೆ. ಯಾವುದಿದೆ? ಗುಣೋದ್ರೇಕ ಸ್ವರೂಪ. ಪ್ರತಿಯೊಂದು ಭಗವಂತನಲ್ಲಿರ್ತಕ್ಕಂತಹ ಗುಣಗಳು ಎಲ್ಲವೂ ಒಂದೊಂದು ವಿಶಿಷ್ಟವಾಗಿರ್ತಕ್ಕಂತಹ ಭಗವಂತನಲ್ಲಿ ಕ್ಷಮ ಇದೆ, ಭಗವಂತನ ಶಿಕ್ಷಾ ಕೊಡುವ ಶಕ್ತಿಯೂ ಇದೆ, ಎರಡೂ ಇದೆ. ಎರಡೂ ವಿಧವಾಗಿರತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಪರಮಾತ್ಮನಲ್ಲಿ ಉಂಟು. ಹೀಗಾಗಿ ಪರಮಾತ್ಮ ನಮ್ಮನ್ನ ರಕ್ಷಣೆಯನ್ನು ಮಾಡ್ತಾನೆ, ಅದೇ ಭಗವಂತ ನಮಗೆ ಶಿಕ್ಷೆಯನ್ನು ಕೂಡ ಕೊಡ್ತಾನೆ. ಭಾಗವತದಲ್ಲಿ ಅನೇಕ ಬಾರಿ ಬರ್ತದೆ, ಅದರಂತೆ ಗೀತೆಯಲ್ಲಿ ಕೂಡ ಕೃಷ್ಣ ಪರಮಾತ್ಮ ಬೇಕಾದಷ್ಟು ಬಾರಿ ಹೇಳ್ತಾನೆ. ಭಗವಂತ ಎಲ್ಲವನ್ನೂ ಮಾಡಿಸ್ತಾನೆ, ಪರಮಾತ್ಮನೇ ಎಲ್ಲದಕ್ಕೂ ಕಾರಣ, ಇದರಲ್ಲಿ ಯಾವ ಯಾವ ವಿಧವಾಗಿರ್ತಕ್ಕಂತಹ ಸಂದೇಹವೇ ಇಲ್ಲ. ಆದರೆ ಆ ಭಗವಂತನ ವಿಶಿಷ್ಟವಾದ ಮಹಾತ್ಮ್ಯವನ್ನು ತಿಳಿಯಬೇಕಾದರೆ ನಮಗೆ ನಾನಾ ವಿಧವಾಗಿರತಕ್ಕಂತಹ ಸಾಧನಗಳು ಬೇಕಾಗ್ತವೆ.